ನಮಸ್ಕಾರ, ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಾಮವೊಂದರ ಜಮೀನಿನಲ್ಲಿ ನಶಿಸಿ ಹೋಗ್ತಿದ್ದ ವನ್ಯಜೀವಿಯ 38 ಮೊಟ್ಟೆಗಳನ್ನ ಅದೇ ವನ್ಯಜೀವಿ ಸಂರಕ್ಷಕನೊಬ್ಬ ತನ್ನ ಮನೆಗೆ ಆ ಮೊಟ್ಟೆಗಳನ್ನ ತಂದು 90 ದಿನಗಳ ಕಾಲ ಆ 38 ಮರಿಗಳು ಮೊಟ್ಟೆ ಹೊಡೆದು ಹೊರಬರುವವರೆಗೂ ಸಂರಕ್ಷಣೆ ಮಾಡಿ ಮತ್ತೆ ಆ 38 ಜೀವಿಗಳನ್ನ ಪ್ರಕೃತಿ ಮಡಲಿಗೆ ಪರಿಚಯಿಸಿದ ಆ ವ್ಯಕ್ತಿ ಈಗ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರರಾದ ಘಟನೆ ನಡೆದಿದೆ. ಆ 38 ಜೀವಿಗಳ ಮೊಟ್ಟೆಗಳಾದ್ರೂ ಯಾವುದು, ಆ ಜೀವಿಗಳನ್ನ ಸಂರಕ್ಷಿಸಿದ ವ್ಯಕ್ತಿ ಆದ್ರೂ ಯಾರು ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಗ್ರಾಮವೊಂದರ ಜಮೀನಿನಲ್ಲಿ ನಶಿಸಿ ಹೋಗ್ತಿದ್ದ ವನ್ಯಜೀವಿಯ 38 ಮೊಟ್ಟೆಗಳನ್ನ ಅದೇ ವನ್ಯಜೀವಿ ಸಂರಕ್ಷಕನೊಬ್ಬ ತನ್ನ ಮನೆಗೆ ಆ ಮೊಟ್ಟೆಗಳನ್ನ ತಂದು 90 ದಿನಗಳ ಕಾಲ ಆ 38 ಮರಿಗಳು ಮೊಟ್ಟೆ ಹೊಡೆದು ಹೊರಬರುವವರೆಗೂ ಸಂರಕ್ಷಣೆ ಮಾಡಿ ಮತ್ತೆ ಆ 38 ಜೀವಿಗಳನ್ನ ಪ್ರಕೃತಿ ಮಡಲಿಗೆ ಪರಿಚಯಿಸಿದ ಆ ವ್ಯಕ್ತಿ ಈಗ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರರಾದ ಘಟನೆ ನಡೆದಿದೆ. ಆ 38 ಜೀವಿಗಳ ಮೊಟ್ಟೆಗಳಾದ್ರೂ ಯಾವುದೋ, ಆ ಜೀವಿಗಳನ್ನ ಸಂರಕ್ಷಿಸಿದ ವ್ಯಕ್ತಿ ಆದರೂ ಯಾರು ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಗ್ರಾಮದ ಜಮೀನಿನಲ್ಲಿ ಸಿಕ್ಕ ಮೊಟ್ಟೆಗಳು ಇನ್ಯಾವುದ್ರದ್ದು ಅಲ್ಲ, ಅದು ನಾಗಿರ ಹಾವಿನದ್ದೇ. ಅದನ್ನ ಸಂರಕ್ಷಿಸಿದ ವ್ಯಕ್ತಿ ನೆಲಮಂಗಲದ ಹುರಕ ರಕ್ಷಕ ಸ್ನೇಕ್ ಲೋಕೇಶ್. ಹೀಗೆ ಟಬ್ ಒಂದರಿಂದ ಸರಸರ ಹಂತ ಹೊರಹರಿದು ಬರ್ತಿರೋ ನಾಗರ ಹಾವಿನ ಮರಿಗಳ ಮೊಟ್ಟೆ ಕೆಲ ದಿನಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಅರಿಶಿನಗುಂಟೆ ಗ್ರಾಮದ ಜಮೀನಿನಲ್ಲಿ ಕಾಣಿಸಿಕೊಂಡಿದ್ದು, ಇದನ್ನ ಗಮನಿಸಿದ ಜಮೀನಿನ ಒಡತಿ ಅನಸೂಯಮ್ಮ ಎಂಬುವರು ಕೂಡಲೇ ಸ್ನೇಕ್ ಲೋಕೇಶ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ತಕ್ಷಣ ಹುರಗ ರಕ್ಷಕರಾದ ಸ್ನೇಕ್ ಲೋಕೇಶ್ ಸ್ಥಳಕ್ಕೆ ಧಾವಿಸಿ ಅಲ್ಲಿದ್ದ ನಾಗರ ಹಾವಿನ 38 ಮೊಟ್ಟೆಗಳನ್ನ ಇಟ್ಟಿರುವುದು ಕಂಡು ತಮ್ಮ ಮನೆಗೆ ಸುರಕ್ಷಿತವಾಗಿ ತಂದು 3 ತಿಂಗಳ ಕಾಲ ಹಾರಿಕೆ ಮಾಡಿದ್ರು. ಅರ್ಶಿನಗುಂಟೆ ಅನ್ನೋ ಗ್ರಾಮದಲ್ಲಿ ಮಾರ್ಚ್ 2 ಅನಸೂಯಮ್ಮ ಅನ್ನೋರ ಮನೆಯಿಂದ ಒಂದು ಕರೆ ಬಂದಿತ್ತು ನನಗೆ. ಅವರು ಮನೆ ಪಕ್ಕದಲ್ಲಿ ಡಿಗ್ಗಿಂಗ್ ಮಾಡಬೇಕಾದ್ರೆ ಹಾವಿನ ಮೊಟ್ಟೆಗಳು ತುಂಬ ಇದೆ ಅಂತ ಹೇಳಿದ್ರು. ಅವ್ರಿಗೂ ಕನ್ಫ್ಯೂಷನ್, ಬಟ್ ಹಾವಿನದು ಅಂತ ಹೇಳಿದ್ದಾರೆ ಸುತ್ತಮುತ್ತಲ ಜನ. ಆಗ ಹಾವಿನ ಮೊಟ್ಟೆಗಳು ಅಂತ ಗೊತ್ತಾಗಿದ ತಕ್ಷಣವೇ ನನಗೆ ಕಾಲ್ ಮಾಡಿದ್ದಾರೆ. ನಾನು ಅಲ್ಲಿ ಹೋದೆ, ಸ್ಪಾಟ್ಗೆ ಹೋದಾಗ 38 ಮೊಟ್ಟೆಗಳನ್ನು ಇಟ್ಟಿತ್ತು ಹಾವು. ಸೊ ಅದನ್ನು ಹಾಗೆ ಮರಳಲ್ಲಿ ಇಟ್ಕೊಂಡು ತಗೊಂಡು ಒಂದು ಬಾಕ್ಸಲ್ಲಿ ನನಗೆ ಆ ಒಂದು ಆ ಹಾವಿನ ಪದ್ಧತಿ ಏನಿದೆ, ಮರಿಯಾಗುವಂಥ ಪದ್ಧತಿ ಏನು ಮಾಡಬೇಕು ಅನ್ನೋದು ನನಗೆ ಅಲ್ಪ ಸ್ವಲ್ಪ ವಿಚಾರಗಳು ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ತಿಳ್ಕೊಂಡಿದ್ದೆ, ಜ್ಞಾನ ಇರೋದರಿಂದ. ಮತ್ತು ಅದನ್ನು ಹಾವುಗಳ ಮೊಟ್ಟೆನೆಲ್ಲ ಅರೇಂಜ್ ಮಾಡಿ ಕಂಟಿನ್ಯೂಸ್ ಆಗಿ ಅದನ್ನು ಒಂದು 3 ಬೇಸಿಗೆ ಆಗಿದ್ದರಿಂದ ಸ್ವಲ್ಪ ಬೇಗ ಮರಿಯಾಯಿತು. ಚಳಿಗಾಲ ಆಗಿದ್ದರೆ 3.5 ಆಗಬೇಕಾಗಿತ್ತು. ಸೊ ನಿನ್ನೆ ಎಲ್ಲ ಮೊಟ್ಟೆಯಿಂದ ನೈಟ್ ಎಲ್ಲ ಈಚೆ ಬಂದಿದೆ. ಸೊ ಹಾಗಾಗಿ ಇವತ್ತು ಅವನ್ನು ಪ್ರಕೃತಿಯ ಮಡಿಲಿಗೆ ಬಿಡುವಂಥ ಕಾರ್ಯಕ್ರಮ ಮಾಡ್ತೇವೆ. 38 ಮೊಟ್ಟೆಗಳು ಆರೋಗ್ಯಕರವಾಗಿತ್ತು ಮತ್ತು 38 ಮರಿಗಳು ಆರೋಗ್ಯಕರವಾಗಿ ಈಚೆ ಬಂದಿವೆ. ಈಗ 38 ಮೊಟ್ಟೆಗಳಿಂದ ಈಚೆ ಬಂದಿರುವ ಮರಿಗಳನ್ನು ತೆಗೆದುಕೊಂಡೋಗಿ ಕಾಡುಗಳಲ್ಲಿ ಬಿಡುವಂಥ ಪ್ರಕ್ರಿಯೆ ನಡೆಯಿತು. ಸೈಕಲ್ ಹೇಗೆ ಅಂತ ಹೇಳಿದ್ರೆ, ಆ 3 ನಾವು ಆ ಮೊಟ್ಟೆಗಳನ್ನು ಇಟ್ಟು ಪ್ರತಿದಿನ ಆ ಬಾಕ್ಸಲ್ಲಿ ಮೂಲೆ ಕಾರ್ನರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಕೊಡ್ತಾ ಬಂದರೆ ಆ ಒಂದು ತೇವಾಂಶ ಮತ್ತು ಹ್ಯುಮಿಡಿಟಿ ಏನಿರುತ್ತೆ ಅದರಿಂದ ಆ ಹೀಟ್ ಜನರೇಟ್ ಆಗಿ ಅದು ಪ್ರಕ್ರಿಯೆ 1, 2, 3 ಈಗ ಯಾವ ರೀತಿ ಮಗು 9 ತಗೊಳ್ಳುತ್ತೆ ಗರ್ಭಾವಸ್ಥೆಯಲ್ಲಿದ್ದಾಗ ಶೇಷಾವಸ್ಥೆಗೆ ಹೆಂಗೆ ಬರ್ತದೆ ಅನ್ನೋದನ್ನು ಯಾವ ರೀತಿ ನಾವು ನೋಡಿದ್ದೇವೆ, ಅದೇ ರೀತಿ ಈ ಹಾವಿನ ಪ್ರಕ್ರಿಯೆ ಕೂಡ ಅದೇ ಆಗಿ ಮೊಟ್ಟೆಗಳಿಂದ ಈಚೆ ಬಂದಿದೆ ಮರಿಗಳು. ಇನ್ನು ಮಾರ್ಚ್ 2 ಜಮೀನಿನಲ್ಲಿ ಸಿಕ್ಕ ಆ 38 ಮೊಟ್ಟೆಗಳನ್ನ ರಕ್ಷಿಸುವ ಸಲುವಾಗಿ ಕೃತಕವಾಗಿ ಟಬ್ ಒಂದರಲ್ಲಿ ಮರಳಿನಲ್ಲಿಟ್ಟು ಪ್ರತಿದಿನ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕುವ ಮೂಲಕ ಅದಕ್ಕೆ ಬೇಕಾಗಿರುವ ಉಷ್ಣಾಂಶದಲ್ಲಿ 3 ಕಾಲ ಇರಿಸಲಾಗಿದ್ದು, ಇಂದು ಈ ನಾಗರ ಹಾವಿನ 38 ಮೊಟ್ಟೆಗಳ ಪೈಕಿ 38 ಹಾವಿನ ಮರಿಗಳು ಸುರಕ್ಷಿತವಾಗಿ ಹಾಗೂ ಆರೋಗ್ಯಕರವಾಗಿ ಮೊಟ್ಟೆ ಹೊಡೆದು ಹೊರಬಂದಿರುವ ಅಪರೂಪದ ದೃಶ್ಯಗಳನ್ನ ಕಾಣಬಹುದಾಗಿದೆ. ಇನ್ನು ಈ ಹಾವಿನ ಮರಿಗಳು ತಾಯಿಯ ಆಸರೆ ಇಲ್ಲದೆ ಸ್ವತಂತ್ರವಾಗಿ ಜೀವಿಸುವುದರಿಂದ 38 ಹಾವಿನ ಮರಿಗಳನ್ನ ಪ್ರಕೃತಿ ಮಡಲಿಗೆ ಬಿಡಲಾಗುವುದು ಎಂದು ನಮ್ಮ ವಾಹಿನಿಗೆ ತಿಳಿಸಿದ್ರು. ಬರೀ ಹಾವನ್ನ ರಕ್ಷಣೆ ಮಾಡದೇ ಅಲ್ಲದೆ ಹಾವುಗಳ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಜಾಗೃತಿಯನ್ನು ಕೂಡ ಮಾಡ್ತಾ ಇರ್ತೀವಿ. ಹಾಗಾಗಿ ನೆಲಮಂಗಲ ತಾಲೂಕಿನಾದ್ಯಂತ ಅಪ್ ಟು ನೆಲಮಂಗಲದಿಂದ ಮಾಗಡಿವರೆಗೂ ದೊಡ್ಡಬಳ್ಳಾಪುರದವರೆಗೂ ಏನು ನಮ್ಮ ಜನತೆ ಇದ್ದಾರೆ ಸಾರ್ವಜನಿಕರು,
ಎಲ್ಲೇ ಮೊಟ್ಟೆಗಳು ಯಾವುದೇ ಇರ್ಬೋದು, ನವಿಲ್ದಿರ್ಬೋದು, ಒಣ್ಣೆ ಕೆತ್ತದಿರ್ಬೋದು, ವನ್ಯಜೀವಿಗಳಿಗೆ ಸಂಬಂಧಪಟ್ಟ ಮೊಟ್ಟೆಗಳನ್ನು ಹಾಳು ಮಾಡದೆ ಅವ್ರಿಗೂ ಜಾಗೃತರಾಗಿದ್ದಾರೆ. ಇವತ್ತು ಎಲ್ಲ ಜಾಗೃತರಾಗದೇ ಇರೋರು ಕೂಡ ತಿಳ್ಕೊಳ್ಳಿ, ದಯವಿಟ್ಟು ಅಂಥ ಮೊಟ್ಟೆಗಳನ್ನು ನಮಗೆ ಹೇಳಿದರೆ ನಾವು ಅದನ್ನು ರಕ್ಷಣೆ ಮಾಡಿ ಅದನ್ನು ಇಟ್ಟು ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಸ್ವಲ್ಪ ಅವ್ರಿಗೆ ತೋರಿಸಿ ಇದನ್ನೆಲ್ಲ ನಾವು ಪ್ರಕೃತಿಯ ಮಡಿಗೆ ಬಿಡೋದ್ರಿಂದ ಈ ಈಕೋ ಬ್ಯಾಲೆನ್ಸ್ ಅನ್ನೋದೇನಿದೆ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಮಾಡಿದ್ರೆ ಈಕೋ ಬ್ಯಾಲೆನ್ಸ್ ಆಗಿ ನಾವು ಕೂಡ ಅತಿ ಹೆಚ್ಚು ದೀರ್ಘಾಯಸ್ಸು ಪಡಿಬೋದು ಅಂತ ಒಂದು ನಂಬಿಕೆ ನನಗೆ. ದಯವಿಟ್ಟು ಹೇಳೋದಿಷ್ಟೇ, ಹಾವುಗಳು ಮತ್ತು ವನ್ಯಜೀವಿಗಳು, ಪ್ರಾಣಿ ಪಕ್ಷಿಗಳು, ಗಿಡ ಮರ ಬಳ್ಳಿಗಳು, ಪ್ರಕೃತಿ ಏನಿದೆ, ಪ್ರಕೃತಿ ಮಡಿಯಲ್ಲಿ ಏನೆಲ್ಲ ಸಿಗುತ್ತೆ ನಮಗೆ ಪ್ರಾಣಿಗಳು, ಅವೆಲ್ಲ ಇದ್ದರೆ ಕೂಡ ಮನುಷ್ಯನ ಸಂಕುಲ ಇವತ್ತು ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ಎಲ್ಲ ಹೋದರೆ ನಾವೂ ಕೂಡ ಬದುಕೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಒಂದಕ್ಕೊಂದು ಆಹಾರವಾಗಿ ಆಹಾರ ಸರಪಳಿ ಈ ಸಂಬಂಧ ಇರೋದ್ರಿಂದ ದಯವಿಟ್ಟು ಫುಡ್ ಸೈಕಲ್ ಏನಿದೆ ಅದು ಆಗಲೇ ಸರಪಳಿ ಥರ ನಿರ್ಮಿತವಾಗಿರಲಿ, ಆ ಸರಪಳಿ ಬದ್ದೋಬಸ್ತಿ ಇರಬೇಕು ಅಂದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ನಾವು ರಕ್ಷಣೆಯನ್ನು ಕೊಡಬೇಕು. ದಯವಿಟ್ಟು ಬೇಸಿಗೆ ಕಾಲದಲ್ಲಿ ಪ್ರತಿಯೊಂದು ಮನೆ ಮೇಲೂ ನೀರಿಡಿ ಸ್ವಲ್ಪ ಪಕ್ಷಿಗಳಿಗೆ, ಮತ್ತು ಮನೆ ಮುಂದೆ ಹಾಕಿರೋ ಗಿಡ ಮರಗಳನ್ನ ಕಡಿಬೇಡಿ, ಅಲ್ಲಿ ಪ್ರಾಣಿ ಪಕ್ಷಿಗಳು ನೆಲೆಸಲಿ, ಹಾವುಗಳನ್ನು ಕೊಲ್ಲಬೇಡಿ ಅತಿ ಹೆಚ್ಚಾಗಿ, ಯಾಕೆಂದರೆ ಇದು ರೈತನ ಮಿತ್ರ, ಹಾವು ತುಳಿದಾಗ ಅಷ್ಟೇ ಕಚ್ಚಿ ನಮಗೆ ಪ್ರಾಬ್ಲಮ್ ಆಗುತ್ತೆ, ಯಾವತ್ತೂ ಅದು ಪಕ್ಕದಲ್ಲಿದ್ದರೂ ಕೂಡ ಪ್ರಾಬ್ಲಮ್ ಮಾಡಿರೋದಿಲ್ಲ. ಹಾಗಾಗಿ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ ವನ್ಯಜೀವಿ ಮತ್ತು ಪರಿಸರಗಳನ್ನು ಕಾಪಾಡಿ. ನಾಡಪ್ರಭು ಕೆಂಪೇಗೌಡರ ತವರೂರು, ಮಾಗಡಿಯಲ್ಲೇ ಕೆಂಪೇಗೌಡರು ಕಟ್ಟಿಸಿದ ಕೆರೆಕಟ್ಟೆಗಳು, ಗುಡಿ ಗೋಪುರಗಳು ನಶಿಸುತ್ತಿರುವುದನ್ನ ನೋಡಿ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸಾಹಿತಿಗಳು ಹಾಗೂ ಅನುಭವಿ ಪತ್ರಕರ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಮೊಟ್ಟ ಮೊದಲಿಗೆ ನೆನಪಾಗುವುದು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರು. ಅವರ ಆಳ್ವಿಕೆಯ ಕಾಲದಲ್ಲಿ ಕಟ್ಟಿಸಿದಂತಹ ಮಾಗಡಿ ಕೋಟೆ, ಶ್ರೀ ರಂಗನಾಥ ಸ್ವಾಮಿ ಹಾಗೂ ಸೋಮೇಶ್ವರ ದೇವಾಲಯಗಳು ಹಾಗೂ ಅನೇಕ ಕೆರೆಕಟ್ಟೆಗಳು ಹಾಗೂ ಗುಡಿ ಗೋಪುರಗಳನ್ನು ಇಂದಿಗೂ ಸಹ ಮಾಗಡಿಯಲ್ಲಿ ಕಾಣಬಹುದಾಗಿದೆ. ಆದರೆ ವಿಶ್ವದಲ್ಲೇ ಹೆಸರುವಾಸಿಯಾದ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು, ಪುರಾತನ ಇತಿಹಾಸವುಳ್ಳ ಕೆಂಪೇಗೌಡರ ಆದರ್ಶಗಳನ್ನು ಅವರ ಹುಟ್ಟೂರಾದ ಮಾಗಡಿಯಲ್ಲಿ ನೆನೆಗುದಿಗೆ ಬೀಳುತ್ತಿವೆ. ಅವರು ನಿರ್ಮಿಸಿದ ಕೆರೆ ಕಟ್ಟೆ ಗುಡಿ ಗೋಪುರಗಳು ನಶಿಸುತ್ತಿವೆ. ಕೆಂಪೇಗೌಡರ ಹೆಸರಿನಲ್ಲಿ ಸರ್ಕಾರದ ವತಿಯಿಂದ ಜಯಂತಿ ಆಚರಣೆ ಮಾಡುತ್ತಿರುವುದು ಸಂತಸದ ವಿಷಯ. ಆದರೆ ಅವರು ಆಳ್ವಿಕೆ ಮಾಡಿದ ಮಾಗಡಿಯನ್ನು ಇಂದಿನ ಸರ್ಕಾರ ಪರಿಗಣಿಸಿ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ನೆನಪನ್ನು ಶಾಶ್ವತವಾಗಿ ಬೇರೂರುವಂತೆ ಮಾಡುವ ಜವಾಬ್ದಾರಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ತೆಗೆದುಕೊಳ್ಳಬೇಕಿದೆ. ಮಾಗಡಿಯ ಸುತ್ತಮುತ್ತ ಅನೇಕ ಕೆಂಪೇಗೌಡರ ಕಾಲದ ಇತಿಹಾಸವಿದ್ದು ಇಂದು ನಮ್ಮ ಕಣ್ಮುಂದೆ ನಶಿಸು ಹೋಗುತ್ತಿದ್ದರೂ ನಾವೆಲ್ಲರೂ ಬಲಹೀನರಾಗಿದ್ದೇವೆ. ಕೆಂಪೇಗೌಡರ ಆದರ್ಶಗಳನ್ನು ಮಾಗಡಿಯ ಸಂಘ ಸಂಸ್ಥೆಗಳು ಎತ್ತಿ ಹಿಡಿಯುವಂತಾಗಬೇಕು. ಇತಿಹಾಸವನ್ನು ಉಳಿಸುವಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕಿದೆ ಎಂದು ಇತಿಹಾಸ ತಜ್ಞ ಹಾಗೂ ನಿವೃತ್ತ ಪ್ರಾಧ್ಯಾಪಕ ಹೊಸಪಾಳ್ಯದ ಮೇಜರ್ ಮುನಿರಾಜಪ್ಪ ಕಳವಳ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಗರಿಮೆಯನ್ನು ಬೆಳೆಸುವಂತಹ ಒಂದು ಹೆಸರು. ಕಾರಣ ಇಷ್ಟೇ, ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತಹ ಕೆಂಪೇಗೌಡರು ಜನಸಾಮಾನ್ಯರಿಗೆ ಹತ್ತಿರವಾದಂತಹ ಹತ್ತಾರು ಸೌಲಭ್ಯಗಳು, ಅದರಲ್ಲಿ ವಿಶೇಷವಾಗಿ ಕೃಷಿ, ನೀರಾವರಿ, ಗುಡಿಗೋಪುರಗಳು, ಕೆರೆಕಟ್ಟೆಗಳನ್ನು ಕಟ್ಟೋದರಲ್ಲಿ ಅವರನ್ನು ಮೀರಿಸಿದವರು ಇನ್ನೊಬ್ಬರು ಇಲ್ಲ. ನೋಡಿ, ಇವತ್ತು ಬೆಂಗಳೂರಂತಹ ನಗರಕ್ಕೆ 275 ಕೆರೆಗಳನ್ನು ಕಟ್ಟಿದ್ರು, ಇವತ್ತು ಎಷ್ಟನ್ನು ನಾವು ಉಳಿಸ್ಕೊಂಡಿದ್ದೀವಿ. ಇಂತಹ ಮಹಾನುಭಾವರ ಆದರ್ಶಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಬೇಕಾದ ಅಗತ್ಯ ಇದೆ. ಮಾಗಡಿಯಲ್ಲಿ ಸದ್ಯಕ್ಕೆ ಒಂದು ಒಳ್ಳೆ ಕೆಲಸ, ಕೆಂಪೇಗೌಡರ ಕೋಟೆ ಪುನರುಜ್ಜೀವನ ಪಡ್ಕೊಳ್ತಾ ಇದೆ. ಆ ದೇವಾಲಯಗಳೆಲ್ಲ ಆಗಬೇಕು, ದೇವಾಲಯಗಳು ಪುನರುಜ್ಜೀವನ ಆಗಬೇಕು. ಹೆಚ್ಚಾಗಿ ಕೆರೆಗಳು ಏನಿದೆ ಮಾಗಡಿ ತಾಲೂಕಿನಲ್ಲಿ, ಆ ಕೆರೆಗಳನ್ನು ಪುನರ್ನಿರ್ಮಾಣ ಮಾಡಿಬಿಟ್ರೆ ನಿಜವಾದಂಥ ಜಯಂತಿ ಅದೇ ಅಂತ ನಾನಾದರೂ ಭಾವಿಸಿದ್ದೀನಿ. ಇಲ್ಲಾಂದರೆ ಜಯಂತಿ ಹೆಸರಿನಲ್ಲಿ ನಾವು ಕೇವಲ ಅನಗತ್ಯವಾದ ವಿಚಾರಗಳಿಗೆ ಹಣವನ್ನು ಪೋಲು ಮಾಡೋದಕ್ಕಿಂತ ಏನಾದರೂ ಇಂಥರ ಕನ್ಸ್ಟ್ರಕ್ಟಿವ್ ಆದಂತಹ ಕೆಲಸಗಳನ್ನು ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಸರ್ಕಾರದ ಹಣವೂ ಕೂಡ ಸಾರ್ಥಕ ಆಗುತ್ತೆ. ಹಾಗಾಗಿ ಈ ಮಾಗಡಿ ಸುತ್ತಮುತ್ತ ಇರತಕ್ಕಂಥ ದೇವಾಲಯಗಳು ಪುನರುಜ್ಜೀವನ ಆಗಬೇಕು, ಮತ್ತು ಹೆಚ್ಚಾಗಿ ಕೆರೆಕಟ್ಟೆಗಳನ್ನು ನಾವು ಪುನರುಜ್ಜೀವನಗೊಳಿಸ್ಕೊಂಡ್ರೆ ಅಂತರ್ಜಲ ಹೆಚ್ಚಾಗುತ್ತೆ, ಅದು ಜನಕ್ಕೆ ಅದಕ್ಕಿಂತ ಇನ್ನೊಂದು ಉಪಯೋಗ ಮತ್ತೊಂದಿಲ್ಲ ಅಂತ ನಾನಾದರೂ. ಇನ್ನು ಹಿರಿಯ ಪತ್ರಕರ್ತ ಮಾರಣ್ಣ ಮಾತನಾಡಿ, ಕೆಂಪೇಗೌಡರ ಸೇವೆ ನಾಡಿಗೆ ಬಹುಮುಖ್ಯ. ಅವರು ಕಟ್ಟಿಸಿದ ಕಲ್ಯಾಣಿಗಳು, ಗುಡಿ ಗೋಪುರಗಳು ಇಂದಿಗೂ ಸಹ ಅಜರಾಮರವಾಗಿವೆ.
ಇಂದಿನ ಜನಪ್ರತಿನಿಧಿಗಳು ಮಾಗಡಿಯಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ರಾಜಕೀಯಕ್ಕೆ ಮುಂದಾಗುತ್ತಾರೆಯೇ ಹೊರತು ಅವರ ಆದರ್ಶಗಳು ಹಾಗೂ ನಶಿಸಿ ಹೋಗುತ್ತಿರುವ ಇತಿಹಾಸದ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಜಯಂತಿಗಳ ಆಚರಣೆಗೆ ಮುಂದಾಗಿ ಕೆಂಪೇಗೌಡರು ಕಟ್ಟಿದ ಬೃಹತ್ ಬೆಂಗಳೂರಿನಲ್ಲಿ ಒಂದೊಂದು ಪಾಲಿಕೆಯಲ್ಲಿ ಆಡಂಬರಕ್ಕೆ ಖರ್ಚು ಮಾಡುವ ಹಣದಲ್ಲಿ ಮಾಗಡಿಯ ಒಂದೊಂದು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದರೆ ಕೆಂಪೇಗೌಡರು ಬೆಂಗಳೂರು ನಿರ್ಮಿಸಿ ನಮಗೆ ಒಪ್ಪಿಸಿರುವುದಕ್ಕೆ ನಾವು ಕೊಡುವ ಗೌರವವಾಗುತ್ತದೆ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಹಾಗೂ ಸಂಘ ಸಂಸ್ಥೆಗಳು ಕೆಂಪೇಗೌಡರ ಆದರ್ಶಗಳನ್ನು ಎತ್ತಿ ಹಿಡಿಯುವಲ್ಲಿ ಮುಂದಾಗಬೇಕಿದೆ ಎಂದರು. ಅಧಿಕಾರಿಗಳಿಗೂ ಮತ್ತು ಬಹುತೇಕ ಚುನಾಯಿತ ಪ್ರತಿನಿಧಿಗಳಿಗೆ ಕೆಂಪೇಗೌಡರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಕೇವಲ ಪ್ರಚಾರಕ್ಕಾಗಿ ಕೆಂಪೇಗೌಡರನ್ನ ಹೆಸರನ್ನು ಬಳಸಿಕೊಂಡು ಒಂದೆರಡು ಗಿಡ ನೆಟ್ಟು ಸ್ವಚ್ಛತೆ ಮಾಡಿ ಕೈ ಬಿಟ್ಟರೆ ಮತ್ತೆ ಕೋಟೆ ದುರಸ್ತಿ ಆಗಲಿ, ಕಂದಕ ಆಗಲಿ, ಕೋಟೆ ಮಾರಮ್ಮನ ದೇವಸ್ಥಾನ ಆಗಲಿ, ತಾಲೂಕಿನ ಅತ್ಯಂತ ಇರತಕ್ಕಂಥ ದೇಗುಲಗಳು ಉಳಿಸೋಕೆ ಅವರು ಯಾವ ಪ್ರಯತ್ನವೂ ಮಾಡೋದಿಲ್ಲ. ಸ್ಪಷ್ಟವಾದಂಥ ತಿಳುವಳಿಕೆಯನ್ನು ತಿಳ್ಕೊಂಡಿಲ್ಲ ಕೆಂಪೇಗೌಡರ ಬಗ್ಗೆ. ಮತ್ತು ಕೆಂಪೇಗೌಡರ ವಂಶದವ್ರ ಬಗ್ಗೆ ತಲಸ್ಪರ್ಶಿಯಾಗಿ ಅಧ್ಯಯನ ಕೂಡ ಆಗಬೇಕು. ಎಲ್ಲರೂ ಸಮಷ್ಟಿಯಾಗಿ ಕೆಂಪೇಗೌಡರ ಹೆಸರು ಹೇಳಿಕೊಂಡು ರಾಜಕೀಯ ಮಾಡದೆ ಕೆಂಪೇಗೌಡರ ಹೆಸರನ್ನು ಅವ್ರು ಮಾಡಿರ್ತಕ್ಕಂಥ ಜನೋಪಯೋಗಿ ಕೆಲಸವನ್ನು ರೈತಾಪಿ ವರ್ಗದವರಿಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದಿನ ಪೀಳಿಗೆಗೆ ಉಳಿಸ್ತಕ್ಕಂಥ ಪುಸ್ತಕ ಪ್ರೀತಿಯನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತಕ್ಕಂಥ ಕೆಲಸ ಆಮೂಲಾಗ್ರವಾಗಿ ಆದಾಗ ಬೆಂಗಳೂರು ನಗರದಲ್ಲಿ ಒಂದೊಂದು ಮಹಾನಗರ ಪಾಲಿಕೆ ವಾರ್ಡಿನಲ್ಲಿ ಖರ್ಚು ಮಾಡುವ ಹಣವನ್ನು ಮಾಗಡಿ ತಾಲೂಕಿನ ಒಂದೊಂದು ದೇಗುಲ ಜೀರ್ಣೋದ್ಧಾರ ಮಾಡಿಸಿದ್ರು ಕೂಡ ಅವ್ರ ಜನ್ಮ ಪಾವನ ಆಗುತ್ತೆ. ತಾಲೂಕಿನಾದ್ಯಂತ ಇರತಕ್ಕಂಥ ಕೆರೆಕಟ್ಟೆಗಳು, ಗುಡಿಗೋಪುರಗಳು, ರೈತಾಪಿ ವರ್ಗದವರ ಅನುಕೂಲಕ್ಕಾಗಿ ಜಲಮೂಲಗಳನ್ನು, ಸಸ್ಯ ಸಂಕುಲವನ್ನು, ಪ್ರಾಣಿ ಸಂಕುಲವನ್ನು ಉಳಿಸೋದಕ್ಕೆ ಕೆಂಪೇಗೌಡ ವಂಶಸ್ಥರು ಅನನ್ಯವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ದುರಂತ ಅಂತೇಳಿದರೆ ಮಾಗಡಿಗೆ ಒಳಚರಂಡಿ ಬಂದ ಮೇಲೆ ಪಟ್ಟಣದ ಶೌಚಾಲಯದ ಕಲುಷಿತವನ್ನೆಲ್ಲ ಇಮ್ಮಡಿ ಕೆಂಪೇಗೌಡರು ತನ್ನ ಪತ್ನಿ ಭಾರ್ಗಾವತಿ ಹೆಸರಿನಲ್ಲಿ ಕಟ್ಟಿಸಿರ್ತಕ್ಕಂಥ ಪರಂಗಿ ಚಿಕ್ಕನಪಾಳ್ಯದಲ್ಲಿರ್ತಕ್ಕಂಥ ಭಾರ್ಗಾವತಿ ಕೆರೆಗೆ ಪಟ್ಟಣದ ಕಲುಷಿತ ಹೋಗಿ ಶುದ್ಧವಾಗಿ ಕುಡಿಯುವ ನೀರಿನಂತಿದ್ದ ಒಂದು ಕೆರೆ ಕಣ್ಮರೆ ಆಗ್ತಾ ಇದೆ. ಇದೊಂದು ವಿಷಾದನೀಯ ಸಂಗತಿ. ಸರ್ಕಾರ ಮತ್ತು ಸಂಘ ಸಂಸ್ಥೆಗಳವರು ಎಚ್ಚೆತ್ತುಕೊಂಡು ಆ ಕೆರೆಗೆ ಹೋಗ್ತಕ್ಕಂಥ ಕಲುಷಿತವನ್ನು ಬೇರೆಡೆಗೆ ವರ್ಗಾಯಿಸಬೇಕು ಒಂದು. ಎರಡನೇದಾಗಿ ಪಟ್ಟಣದಲ್ಲಿ ಗೌರಮ್ಮನ ಕೆರೆಯಿಂದ ಗಾಂಧಿನಗರ ವೃತ್ತದವರೆಗೆ 135 ಕಲ್ಯಾಣಿಗಳಿತ್ತು ಕೆಂಪೇಗೌಡರ ಕಾಲದ್ದು. ಬಹುತೇಕ ಕಲ್ಯಾಣಿಗಳು ಇವತ್ತು ಸಿರಿವಂತರ ಸೊಕ್ಕಿಗೆ ಬಲಿಯಾಗಿ ಒತ್ತುವರಿಯಾಗಿ. ಈ ವೇಳೆಯಲ್ಲಿ ಇತಿಹಾಸ ತಜ್ಞ ಮೇಜರ್ ಮುನಿರಾಜಪ್ಪ, ಪ್ರೊಫೆಸರ್ ರವಿಕುಮಾರ್, ಪ್ರೊಫೆಸರ್ ಮಲ್ಲೇಶ್, ಮಾರಣ್ಣ ಮತ್ತಿತರಿದ್ದರು. ದಾಬಸ್ಪೇಟೆಯಲ್ಲಿ TRMN ಕಾರ್ಖಾನೆಯ ಮುಂಭಾಗ 6 ಜನ ಕಾರ್ಮಿಕರು ತಮ್ಮ ಹಕ್ಕುಗಳನ್ನ ಒತ್ತಾಯಿಸಿ ಅಮರಣಾಂತ ಉಪವಾಸ ಕೈಗೊಂಡಿದ್ದಾರೆ. ಇದರ ಒಂದು ವರದಿ ಇಲ್ಲಿದೆ ನೋಡಿ. ಸೋಂಪುರ ಹೋಬಳಿಯ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಟೊಕೈರಿಕಾ ಮಿಂಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯ ಕಾರ್ಮಿಕರು ಹಾಗೂ ಸುತ್ತಮುತ್ತಲಿನ ಕಾರ್ಖಾನೆಗಳ ಹಲವಾರು CITU ಕಾರ್ಯಕರ್ತರು ಸುಮಾರು 3 ತಿಂಗಳುಗಳಿಂದ ಕಾರ್ಖಾನೆಯ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಶಾಂತಿಯುತ ಹೋರಾಟದಲ್ಲಿ ಜಯ ಸಿಗದ ಕಾರಣ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಶಾಸಕರು ತಮ್ಮ ಹೋರಾಟಕ್ಕೆ ಬೆಂಬಲ ನೀಡುತ್ತಿಲ್ಲ ಎನ್ನುವ ಹಿನ್ನೆಲೆಯಲ್ಲಿ ಮಹಿಳಾ ಕಾರ್ಮಿಕರನ್ನು ಸೇರಿ ಒಟ್ಟು 6 ಜನ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಕಾರ್ಮಿಕರು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 2ನೇ ದಿನಕ್ಕೆ ಕಾಲಿಟ್ಟಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ CITU ದಾಬಸ್ಪೇಟೆ ವಲಯ ಸಮಿತಿ ಅಧ್ಯಕ್ಷ ಬಸವರಾಜು, ಇಂದು ನಮ್ಮ ಸರ್ಕಾರ ಸುಭದ್ರತೆ ಹಾಗೂ ಕಾರ್ಮಿಕರ ಹಿತದೃಷ್ಟಿಯ ದೃಷ್ಟಿಯಿಂದ ಸಂಘಟನೆ ಸ್ಥಾಪಿಸಲು ನಾವೆಲ್ಲರೂ ಮುಂದಾಗಿದ್ದೇವೆ. ನಮ್ಮ ಶಾಂತಿಯುತ ಪ್ರತಿಭಟನೆಯನ್ನು 3 ತಿಂಗಳುಗಳಿಂದ ನಡೆಸುತ್ತಿದ್ದರೂ ಕಾರ್ಖಾನೆಯ ಆಡಳಿತ ಮಂಡಳಿ ಕ್ಯಾರೆ ಎನ್ನುತ್ತಿಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಶಾಸಕರ ಗಮನಕ್ಕೆ ತಂದರೂ ಸಹ ಇತ್ತ ತಿರುಗಿಯೂ ನೋಡುತ್ತಿಲ್ಲ. ಸಂಘಟನೆ ಕಟ್ಟುವುದು ಕಾರ್ಮಿಕರ ಜನ್ಮಸಿದ್ಧ ಹಕ್ಕು. ಸರ್ಕಾರದ ಕಿತ್ತಾಟದ ಜಂಜಾಟದಲ್ಲಿ ನಮ್ಮ ಬಡ ಕಾರ್ಮಿಕರನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರೂ ಸಹ ಕಣ್ಣೆತ್ತಿಯೂ ನೋಡುತ್ತಿಲ್ಲ. ಇವರೆಲ್ಲರ ನಿರ್ಲಕ್ಷ್ಯಕ್ಕೆ ಬೇಸತ್ತು ನಮ್ಮ ಪ್ರಾಣವನ್ನಾದರೂ ಬಿಟ್ಟು ಕಾರ್ಮಿಕರಿಗೆ ಜಯ ತರುವ ಉದ್ದೇಶದಿಂದ ಈ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದೇವೆ ಎಂದರು. ಆಡಳಿತದ ಶೋಷಣೆ ವಿರುದ್ಧ TRMN ಕಾರ್ಮಿಕರು ಕಳೆದ 3 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ಭಾಗವಾಗಿ ಸ್ಥಳೀಯ MLA ಇರ್ಬೋದು, ಸರ್ಕಾರ ಇರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಸ್ಥಳೀಯ ಮುಖಂಡರುಗಳಿರ್ಬೋದು ಕಾರ್ಮಿಕರ ಕಡೆ ಬಂದು ನಿಮ್ದೇನು ಸಮಸ್ಯೆ ಇದೆ ಏನು ಅಂತ ಕೇಳ್ತಾ ಇಲ್ಲ. ಹಾಗಾಗಿ ಎಲ್ಲ ರಾಜಕಾರಣಿಗಳಿರ್ಬೋದು ಮತ್ತು ಜನಸಾಮಾನ್ಯರ ವಿರುದ್ಧ ನಾವು ಮನನೊಂದು ನಿನ್ನೆಯಿಂದ ನಾವು ಅಮರಣಾಂತ ಉಪವಾಸಕ್ಕೆ ಕುಳಿತಿದ್ದೀವಿ. ಹಾಗಾಗಿ ಏನು ಸ್ಥಳೀಯ ಮುಖಂಡರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ದಯವಿಟ್ಟು ಬಂದು ಈ ಏನು ಬಡ ರೈತರ ಮಕ್ಕಳು ಹೋರಾಡ್ತಾರಿದ್ದಾರೆ, 49 ಜನ ಕಾರ್ಮಿಕನ ಹೊರ ಹಾಕಿದ್ದಾನೆ, ಯಾವುದೇ ರೀತಿಯ ಕಾರಣಗಳು ಕೊಡದೇನೆ ಸಂಘಟನೆ ಕಟ್ಕೊಂಡ್ರೆ ಒಂದೇ ಉದ್ದೇಶದಿಂದ ಇವನ್ನೆಲ್ಲರೂ ಹೊರಗೆ ಹಾಕಿದ್ದಾನೆ. ಹಾಗಾಗಿ ಸ್ಥಳೀಯವಾಗಿ ನಾವು ಸಹ ಏನು ಈ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ, ಸ್ಥಳೀಯ ಮುಖಂಡರುಗಳಿರ್ಬೋದು, ನಮ್ಮ ಹನುಮಂಗಲ ತಾಲೂಕು ಸಮಿತಿ ಇರ್ಬೋದು, CITU ಡಾಬಸ್ಪೇಟೆ ವಲಯ ಸಮಿತಿ ಇರೋದು, ಇದನ್ನ ಒಂದು ಪ್ರಮುಖ ಗಂಭೀರವಾಗಿ ಪ್ರಶ್ನೆ ತಗೊಂಡು ನಾವು ಹೋರಾಟ. ಇನ್ನು ಮಹಿಳಾ ಉದ್ಯೋಗಿ ದಿವ್ಯಾ ಮಾತನಾಡಿ, ನಾವೆಲ್ಲರೂ ಬಡ ಕುಟುಂಬಕ್ಕೆ ಸೇರಿದವರು, ಉದ್ಯೋಗ ಅರಸಿ ದಾಬಸ್ಪೇಟೆಯ TRMN ಕಂಪನಿಗೆ ಕಾಲಿಟ್ಟೆವು. ಆದರೆ ಇಲ್ಲಿ ಮಹಿಳಾ ಕಾರ್ಮಿಕರೆನ್ನದೆ ಆಡಳಿತ ಮಂಡಳಿ ಪೊಲೀಸರನ್ನು ಬಿಟ್ಟು ದೌರ್ಜನ್ಯ ನಡೆಸುತ್ತಾರೆ. ನ್ಯಾಯ ಕೇಳಲು ಮುಂದಾದರೆ ಕಾರ್ಖಾನೆಯಿಂದ ಹೊರ ಹಾಕುತ್ತಾರೆ. ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಶಾಸಕರು ನಮ್ಮ ಬಡ ಕಾರ್ಮಿಕರ ಕಡೆ ತಿರುಗಿಯೂ
ಸಹ ನೋಡುತ್ತಿಲ್ಲ. ನಮಗೆ ನ್ಯಾಯ ಸಿಗದ ಪಕ್ಷದಲ್ಲಿ ಮಹಿಳಾ ಕಾರ್ಮಿಕರೆಲ್ಲರೂ ಅರೆಬೆತ್ತಲೆ ಪ್ರದರ್ಶನ ನಡೆಸಿ ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಮುಂದಾಗುತ್ತೇವೆ ಎಂದರು. ಯಾವ ಸಚಿವರಾಗಲಿ ಯಾವುದೇ ಶಾಸಕರಾಗಲಿ ಯಾವುದೇ ಗೌರ್ಮೆಂಟ್ ಆಗಲಿ ನಮಗೆ ಉಪವಾಸ ಕೂತಿರು ನಿನ್ನೆಯಿಂದ ಕೂತಿದ್ವಿ, ಯಾರೊಬ್ಬರು ಸಹ ನಮ್ಮ ಹತ್ರ ಬಂದು ತಿರುಗಿ ನೋಡಿಲ್ಲ. ಹೀಗೆ ಆದರೆ ನಮ್ಮ ದೇಶದ ಸಂವಿಧಾನದ ಕಥೆ ಏನು? ಬಡ ಮಕ್ಕಳು ರೈತರ ಮಕ್ಕಳದ ಜೀವನ ಪರಿಸ್ಥಿತಿ ಏನು? ನಮ್ಮ ಜೀವಕ್ಕೂ ಅವ್ರಿಗೆ ಬೆಳೆ ಇಲ್ವಾ? ಜೀವಕ್ಕಿಂತನೂ ಹೆಚ್ಚ ಇವಾಗಲಾದ್ರೂ ನಮ್ಮ ಸರ್ಕಾರ ನಮ್ಮ ಕಡೆ ನೋಡಿ ನಮಗೆ ನಮ್ಮ ಕಾರ್ಮಿಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದಕ್ಕಿಂತಲೂ ನಾವು ಉಗ್ರ ಹೋರಾಟ ಮಾಡೋಕೆ ರೆಡಿ ಇದ್ದೀವಿ. ಇವತ್ತು 6 ಜನ ಉಪವಾಸ ಕೂತ್ಕೊಂಡಿದ್ದಾರೆ, ನಾವು ಮುಂದಕ್ಕೆ ಅರೆಬೆತ್ತಲೆ ಹೋರಾಟ ಮಾಡೋಕ್ಕೂ ರೆಡಿಯಾಗಿದ್ದೀವಿ. ಇವಾಗಲೂ ಅವ್ರು ಎಚ್ಚೆತ್ಕೊಳ್ಳಿದಂತಂದರೆ ಈ ಏನು ಇವಾಗ ನಾವು ಹೋರಾಟ ಮಾಡ್ತಿದ್ದೀವಿ, ಇದ್ರ ಪರಿಣಾಮ ತುಂಬಾ ಉಗ್ರವಾಗಿ ಇರುತ್ತೆ. ನಾವೆಂತ ಹೋರಾಟಕ್ಕೂ ರೆಡಿಯಾಗಿದ್ದೀವಿ. ಅಮರಣಾಂತ ಉಪವಾಸದಲ್ಲಿ TRMN ಕಾರ್ಮಿಕರಾದ ರಂಗಣ್ಣ, ಚೈತ್ರ, ಕೀರ್ತಿ, ಲಕ್ಷ್ಮಿ ಮುಂತಾದ ಕಾರ್ಮಿಕರು ಉಪಸ್ಥಿತರಿದ್ದರು. ಮಾಗಡಿಯ ಪುರಸಭೆಯ ಸಭಾಂಗಣದಲ್ಲಿ ನಡೆದ ಪುರಸಭೆ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ಶಾಸಕ ಹೇಮಂಜನಾಥ್ ವಹಿಸಿ ಪಟ್ಟಣದ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಎಲ್ಲಾ ಪುರಸಭಾ ಸದಸ್ಯರು ಕೈಜೋಡಿಸಬೇಕೆಂದರು. ಮಾಗಡಿ ಪಟ್ಟಣದ ಪುರಸಭಾ ಆವರಣದಲ್ಲಿ ಏರ್ಪಡಿಸಿದ್ದ ಸಾಮಾನ್ಯ ಸಭೆಯಲ್ಲಿ ಶಾಸಕ ಎ ಮಂಜುನಾಥ್ ಅಧ್ಯಕ್ಷತೆ ವಹಿಸಿ ಸ್ಲಂಬರ್ಡ್ ವತಿಯಿಂದ ನಿರ್ಮಾಣವಾಗುವ ಮನೆಗಳಿಗೆ ಪುರಸಭಾ ಸದಸ್ಯರು ಯಾವುದೇ ರೀತಿಯ ಹಣ ವಸೂಲಿ ಮಾಡಬಾರದು, ಈ ಬಾರಿ ಸ್ಲಂಬರ್ಡ್ನಿಂದ ಮಾಗಡಿ ತಾಲೂಕಿಗೆ 508 ಮನೆಗಳು ಮಂಜೂರಾಗಿವೆ, 4.9 ಲಕ್ಷ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಿಸುತ್ತಿದ್ದು ಸ್ಲಂಬರ್ಡ್ನಿಂದ 3.50 ಲಕ್ಷ ಧನ ಸಹಾಯ ದೊರೆಯುತ್ತದೆ, ಉಳಿದ 1.40 ಲಕ್ಷ ರೂಗಳನ್ನು ಫಲಾನುಭವಿಗಳು ಭರಿಸಬೇಕು, ಕೆಲವು ಪುರಸಭಾ ಸದಸ್ಯರು 70,000 ರೂಗಳನ್ನು ಬ್ಯಾಂಕಿಗೆ ಪಾವತಿಸುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ, ಫಲಾನುಭವಿಗಳು ಯಾವ ಕಾರಣಕ್ಕೂ ಹಣ ಪಾವತಿಸುವುದು ಬೇಡ, ಸ್ಲಂಬೋರ್ಡ್ ಅಧಿಕಾರಿಗಳು ಫಲಾನುಭವಿಗಳಿಗೆ ಬ್ಯಾಂಕ್ನಿಂದ ಸಾಲ ಕೊಡಿಸಬೇಕು ಎಂದು ಸ್ಲಂಬೋರ್ಡ್ ಅಧಿಕಾರಿಗಳಿಗೆ ಶಾಸಕ ಎ ಮಂಜುನಾಥ್ ಸೂಚಿಸಿದರು. ಈಗ ತಕ್ಷಣ ನಾವು ವಿಸಿಟ್ ಮಾಡಕ್ಕೆ ಮುಂಚೆ ನೀವು ಗೊತ್ತಿಲ್ಲ 2-3 ದಿನದಲ್ಲಿ ಎಲ್ಲೆಲ್ಲಿ ಬೋರ್ಡ್ ಇವತ್ತಿಂದ ಸೆಕ್ರೆಟ್ ಮಾಡ್ತಾರೆ. ಪಟ್ಟಣದ 23 ವಾರ್ಡ್ಗಳಲ್ಲಿ UGD ಒಳಚರಂಡಿ ಸಮಸ್ಯೆ ಹೆಚ್ಚಾಗಿದ್ದು ಮ್ಯಾನುವಲ್ನಿಂದ ಕಲುಷಿತ ನೀರು ರಸ್ತೆಗಳಲ್ಲಿ ಹರಿಯುತ್ತಿದೆ. ಮಾಗಡಿ ಪಟ್ಟಣದಲ್ಲಿ ಇದು ಗಂಭೀರ ಸಮಸ್ಯೆಯಾಗಿದ್ದು ಇದರ ಬಗ್ಗೆ ಒಳಚರಂಡಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಎಂದು ವಾರ್ಡ್ನ ಸದಸ್ಯರು ಆರೋಪಿಸಿದ್ದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು, ಎಲ್ಲ 23 ಸದಸ್ಯರು ಒಳಚರಂಡಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಮಸ್ಯೆ ಇರುವ ಜಾಗಗಳನ್ನು ಒಂದು ವಾರದೊಳಗೆ ದುರಸ್ತಿ ಮಾಡಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಪಟ್ಟಣದ ಖಾಸಗಿ ಬಸ್ ನಿಲ್ದಾಣಕ್ಕೆ ದೇವರಾಜ ಅರಸು ಹೆಸರಿಡುವ ಬಗ್ಗೆ ಈಗಾಗಲೇ ಇಂದಿನ ಸಭೆಯಲ್ಲಿ ಅನುಮೋದನೆಯಾಗಿದ್ದು KSRTC ಬಸ್ ನಿಲ್ದಾಣಕ್ಕೆ ನಡಪ್ರಭು ಕೆಂಪೇಗೌಡರ ಹೆಸರಿಡಲು ಸಭೆಯಲ್ಲಿ ಮಂಡಿಸಲಾಯಿತು. ಸಭೆಯಲ್ಲಿ ಪುರಸಭಾ ಅಧ್ಯಕ್ಷ HR ಮಂಜುನಾಥ್, ಉಪಾಧ್ಯಕ್ಷ ನಾಗೇಂದ್ರ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಿಯಾಜ್, ಪುರಸಭಾ ಮುಖ್ಯಾಧಿಕಾರಿ ಮುತ್ತಪ್ಪ, ಸದಸ್ಯರಾದ ಬಾಲರಘು, MN ಮಂಜುನಾಥ್, ಜಯಲಕ್ಷ್ಮಿ ರೇವಣ್ಣ, ನಿರ್ಮಲಾ ಸೀತಾರಾಮ್, ಆರೋಗ್ಯಾಧಿಕಾರಿ ಕುಸುಮ, ಗೀತಾ, ಶ್ರೀನಿವಾಸ್ ಮತ್ತಿತರರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಪಟ್ಟಣದ ಆಕ್ಸಿಸ್ ಬ್ಯಾಂಕಿನಲ್ಲಿ ಕರ್ತವ್ಯ ನಿರತ ಸೆಕ್ಯೂರಿಟಿ ಗಾರ್ಡ್ ಹೃದಯಾಘಾತದಿಂದ ನಿಧನ ಹೊಂದಿರುವ ಘಟನೆ ನಡೆದಿದೆ. ನೆಲಮಂಗಲ ಪಟ್ಟಣದ ಆಕ್ಸಿಸ್ ಬ್ಯಾಂಕ್ನಲ್ಲಿ ಕಾರ್ಯನಿರತ ಸೆಕ್ಯೂರಿಟಿ ಗಾರ್ಡ್ ಹೃದಯಾಘಾತದಿಂದ ನಿಧನ. ಸೋಲದೇವನಹಳ್ಳಿ ಗ್ರಾಮದ ತಿಮ್ಮಯ್ಯ ಮೃತ ದುರ್ದೈವಿಯಾಗಿದ್ದು ಅವರಿಗೆ 50 ವರ್ಷ ವಯಸ್ಸಾಗಿತ್ತು. ನೆಲಮಂಗಲ ಪಟ್ಟಣದ ಆಕ್ಸಿಸ್ ಬ್ಯಾಂಕ್ನಲ್ಲಿ ಕಳೆದ 5 ವರ್ಷದಿಂದ ತಿಮ್ಮಯ್ಯ ಕಾರ್ಯನಿರ್ವಹಿಸುತ್ತಿದ್ದರು. ಕಾರ್ಯನಿರತ ವೇಳೆಯಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಅಟಲ್ಜಿ ಜನಸ್ನೇಹಿ ಆಧಾರ್ ನೋಂದಣಿ ಕೇಂದ್ರದಲ್ಲಿ ಇಂಟರ್ನೆಟ್ ಸಮಸ್ಯೆಯಿಂದಾಗಿ ರೈತಾಪಿ ಜನರು ಕಾದು ಕಾದು ಬೇಸತ್ತ ಘಟನೆ ದಾಬಸ್ಪೇಟೆಯಲ್ಲಿ ನಡೆದಿದೆ. ಬೆಳಿಗ್ಗೆಯಿಂದಲೇ ಆಧಾರ್ ಕಾರ್ಡ್ ಮಾಡಿಸುವುದಕ್ಕೆ ಹೆಂಗಸರು, ಮಕ್ಕಳು, ವಯೋವೃದ್ಧರು ಸೇರಿದಂತೆ ಆಧಾರ್ ಕಾರ್ಡ್ ಮಾಡಿಸಲು ಬಂದ ಜನರು ಕಾದು ಕಾದು ಸುಸ್ತಾಗಿ ಇಂತಹ ವ್ಯವಸ್ಥೆಗೆ ಇಡಿ ಶಾಪ ಹಾಕಿದ್ರು. ಇಲ್ಲಿ ಪ್ರತಿನಿತ್ಯವೂ ಆಧಾರ್ ಮಾಡಿಸಿಕೊಳ್ಳುವವರ ಬೇಡಿಕೆ ಇದ್ದರೂ ಒಬ್ಬರೇ ಒಬ್ಬರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ವ್ಯವಸ್ಥೆ ಕಂಡು ಸಾರ್ವಜನಿಕರಲ್ಲಿ ಅಸಮಾಧಾನ ಮೂಡಿದೆ. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಾನು ನಿಮ್ಮ ರಂಜಿತಾ. ನಮಸ್ಕಾರ.